ಬಾಮ್ಮ ಬಾಮ್ಮ. ಗೊತ್ತಿಲ್ಲಮ್ಮ. ಸ್ವಿಚ್ ಬೋರ್ಡ್ ಎಲ್ಲಿ ಐತೆ ಸರ್? ಈಗ ಸ್ವಿಚ್ ಆನ್ ಮಾಡಿ. ನೀರು ವೈರನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಸರ್. ಡ್ರಿಲ್ ಮಾಡಿದ ಎಷ್ಟು ಫಿಟ್ ಮಾಡಿದ್ರ? ಎಷ್ಟು ಫಿಟ್ ಮಾಡಿದ್ರ? ನಾನ್ನೂರು ಅಡಿ ಮಾಡಿದ್ರ? ಎಷ್ಟು ಫಿಟ್ಗೆ ನೀರು ಬಂತು? ಸರಿ, 450 ಮಾತ್ರ ಡ್ರಿಲ್ ಮಾಡಿದ್ರ. ಮೋಟರ್ ಬಂದು 400 ಬಿಟ್ಟಿದ್ರ? ಎಷ್ಟು ಬಿಟ್ಟಿದ್ರ? ಯಾಕೆ ಫುಲ್ ಆಗಿ ಬಿಟ್ಟಿಲ್ಲ? ಅವಾಗಲೇ ತುಂಬಾ ನೀರು ಬೇಡ ಅಂದ್ರು. ಯಾವಾಗಲೂ ಬೋರ್ ಹಾಕಿದ್ರೆ 20-30 ಇಲ್ಲ ಅಂದ್ರೆ 50 ಗ್ಯಾಪ್ ಬಿಟ್ಟು ಮೋಟರ್ ಹಾಕ್ಬೇಕು. ಎಷ್ಟು ದೂರ ಮೇಲೆ ಮೋಟರ್ ಹಾಕ್ತಾರೆ ಅಷ್ಟು ದೂರ ಮೋಟರ್ ಕವರ್ ಆಗಿ ಬೋರ್ ಕ್ಲೋಸ್ ಆಗ್ಬಿಡುತ್ತೆ. ಹಾಂ, 350 ಬಿಟ್ಟಿದ್ರ ಮೋಟ್ರು? 25 ಫೀಟ್ನಲ್ಲಿ ಕೇಸಿಂಗ್ ಡ್ಯಾಮೇಜ್ ಆಗಿದೆ. ಸ್ವಲ್ಪ ಮೇಲೆ ಹಾಕಿ ಮೇಲೆ ತೋರಿಸೋದು ಜಾಗಕ್ಕೆ ಸರ್. ನೋಡ್ಕೊಳ್ಳಿ ಸರ್, ಲೈವ್ ನೋಡ್ಕೊಳ್ಳಿ ಸರ್. 25 ಫೀಟ್ನಲ್ಲಿ ಕೇಸಿಂಗ್ ಡ್ಯಾಮೇಜ್ ಆಗಿದೆ. ಅಲ್ಲಿಂದ ಮಣ್ಣು ಬಿದ್ದಕ್ಕೂ ಚಾನ್ಸ್ ಇರುತ್ತೆ. ಆ ಜಾಗ ತೋರಿಸೋಕ್ಕಾಗತ್ತಮ್ಮ? ಇಲ್ಲ, ಎಮ್ ಎಸ್ ಹಾಕಿದ್ದಾರೆ. ತರ್ಟಿ ಫೀಟ್ ಕೇಸಿಂಗ್ ಎಂಡು ಡ್ಯಾಮೇಜ್ ಆಗಿದೆ. ಎಲ್ಲಿ? 25 ಫೀಟ್ನಲ್ಲಿ ಡ್ಯಾಮೇಜ್ ಆಗಿದೆ. ಅದು ಕೆಳಗಡೆ ಬಂಡೆ ಹೋಗ್ತಾ ಇದೆ. ನಿಧಾನ ಇದು ಸೋರ್ಸ ಸೋರ್ಸ ನೋಡಿದ ಮೇಲೆ ಸರ್. ಸರ್ ಸರಿ, ವಾಟರ್ ಲೆವೆಲ್ ಬಂದಿದೆ. ನೀರು ಎಲ್ಲಿದಮ್ಮ? 195 195 ವಾಟರ್ ಲೆವೆಲ್. ಅದು ಕೆಳಗಡೆ ಹೋಗ್ತಾ ಇದೆ. ಆನ್ ಆಗುತ್ತಾ? ಮೋಟ್ರ್ ಆನ್ ಆಗಿದೆ. ಇದು ವರ್ಕ್ ಆಗ್ತಾ ಇದೆ, ಮೋಟ್ರ್ ವರ್ಕ್ ಆಗ್ತಾ ಇದೆ. ಇದು ಬಂದು ವೋಲ್ಟೇಜು ವೋಲ್ಟೇಜು ಹಾಂ ವೋಲ್ಟೇಜಾ? ಓಕೆ ಓಕೆ ಓಕೆ. ಸರಿ ಸರಿ ಮ್ಯಾಮ್, ವರ್ಕ್ ಆಗುತ್ತೆ, ನೀರು ಬರುತ್ತೆ. ಹೌದು, ಮಳೆ ಬಂದಾಗ ಬಂದಿದೆ ಇದು. ಸರಿ ಸರಿ ಸರಿ. ಯಾವಾಗ ಮೇಡಮ್ ಸ್ಟಾಪ್ ಮಾಡಿದ್ರ? ಲೀಕೇಜ್ ಏನಿದೆ ನೋಡ್ತೀರಾ? ಹಾ ಸರ್ ಸರ್ ಸರ್. ನೀರು ಬರ್ತಾ ಇದೆ ಸರ್. ಎಷ್ಟು ಫೀಟ್ಗೆ? ಎಷ್ಟು ಸೋರ್ಸ್ ಇದು ಫೀಟು?
270 ವಾಟರ್ ಸೋರ್ಸ್ ಬರ್ತಾ ಇದೆ, ಬರ್ಕೊಳ್ಳಿ 270 ವಾಟರ್ ಸೋರ್ಸ್, 270 ನೀರು ಬರ್ತಾ ಇದೆ. ವಿ ಫೀಲ್ ಪೈಪ್ ಇಸ್ ಡ್ಯಾಮೇಜ್ಡ್, ವಿಲ್ ಸಿ. 280 ಫೀಟ್ನಲ್ಲಿ ಪೈಪು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದು ರಿಮೂವ್ ಮಾಡೋ ಟೈಮ್ನಲ್ಲಿ ಕಟ್ ಆಗುತ್ತಾ ಇಲ್ಲ ಅಂತ ಗ್ಯಾರಂಟಿ ಹೇಳಂಗೆ ಆಗಲ್ಲ, ಪಾರ್ಟಿ ಮೇಲೆ ಲಕ್ ಐತೆ ಸರ್. ಅದು ಮೋಟ್ರ್ ಎಂಡು ಮೋಟ್ರ್ ಬಂದ್ಬಿಟ್ಟಿದೆ 360 ಫೀಟ್ಗೆ ಮೋಟ್ರ್ ಎಂಡು, ಮೋಟ್ರ್ ಎಂಡು 360 ಫೀಟು ರಿಪೋರ್ಟ್ ಕೊಡ್ತಾರೆ, ಇದ್ರು ನಾನು ಹೇಳ್ತಾ ಇದ್ದೀವಿ. ಅದು ಕೆಳಗಡೆ ಈಗ ಕ್ಯಾಮ್ರಾ ಬಿಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದೆ ಬಾಟಮ್ 385 ಬೋರ್ ಎಂಡು. ಅವರು ಫಸ್ಟ್ ಏನು ಹೇಳಿದರು, 401 ಅಂತ ಹೇಳಿದರು. ಸೊ ನೀವು ಬೋರ್ ಕ್ಲೀನ್ ಮಾಡಿದ್ರೆ ಒಳ್ಳೆಯದು, ಕ್ಲೀನ್ ಮಾಡ್ಬೋದು. ನಾನು ಬರಬೇಕಾ? 400 ಫೀಟ್ ಇಲ್ಲ ಹೇಳಿ ಸರ್. ಸರ್ ಜಾಯಿಂಟ್ ಹಾಕಿದ್ರಾ? ಇದೇನಾ? ಹಂಗಂದ್ರೆ ಈಗ ಒಂದೇ ಪೈಪ್ ಹಾಕ್ಬಿಡಿ, ಈಗ ಒಂದೇ ಪೈಪ್ ಹಾಕಿದ್ರೆ ಒಳ್ಳೇದು. ಈಗ ಏನೋ ತೊಂದರೆ ಬಂದ್ರೆ ಆ ಜಾಯಿಂಟ್ ಮಾತ್ರ ತೆಗಿಕ್ ಬರುತ್ತೆ. ಟೇಪ್ ಬಿಟ್ಬಿಟ್ಟಿದ್ದಾರೆ. ಅದ್ರಲ್ಲಿ ಬಿಡ ಮೇಡಮ್, ಆ ಮನೆಗೆ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ಮೇಡಮ್.